ಹೊಟ್ಟೆಯ ಕಲ್ಮಶ ಹೊರಹಾಕಲು ನೈಸರ್ಗಿಕವಾದ ಮನೆ ಮದ್ದನ್ನು ಉಪಯೋಗಿಸಬಹುದು. ಈಗಿನ ಆಹಾರ ಪದ್ಧತಿಯಲ್ಲಿ ಅನಿವಾರ್ಯ ಕಾರಣಗಳಿಂದ ಸಿದ್ಧ ಆಹಾರಗಳನ್ನೇ ಸೇವಿಸಿ ಅನಾರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುತ್ತಾ ಮಾಲಿನ್ಯಭರಿತ ವಾಯು ಸೇವಿಸುತ್ತಾ ಬಂದಿದ್ದರೆ ನಿಮ್ಮ ಹೊಟ್ಟೆಯಲ್ಲಿ ಅನಿವಾರ್ಯವಾಗಿ ಸಾಕಷ್ಟು ವಿಷಕಾರಿ ವಸ್ತುಗಳ ಸಂಗ್ರಹವೇ ಇರಬಹುದು. ನಮ್ಮ ಮನಸ್ಸಿಗೆ ಸುಂದರ ಮತ್ತು ರುಚಿಕರವಾಗಿ ಯಾವುದು ಕಂಡಿತೋ ಅವೆಲ್ಲವೂ ನೇರವಾಗಿ ಹೊಟ್ಟೆ ಸೇರುತ್ತವೆ. ಅನಾರೋಗ್ಯಕರ ಆಹಾರದ ಪರಿಣಾಮವಾಗಿ ಹೊಟ್ಟೆಯಲ್ಲಿ ಮತ್ತು ಕರುಳುಗಳಲ್ಲಿ ಸಾಕಷ್ಟು ವಿಷಕಾರಿ ವಸ್ತುಗಳು ಸಂಗ್ರಹವಾಗುತ್ತವೆ. ಇಂದು ನಾವು ಸೇವಿಸುವ ಆಹಾರ ಪಾನೀಯಗಳು ಮತ್ತು ವಾಯು ಸಹ ಸಾಕಷ್ಟು ಕಲುಷಿತಗೊಳಗಾಗಿದೆ. ಅಲ್ಲದೆ ಆಹಾರದಲ್ಲಿರುವ ಸೂಕ್ಷ್ಮ ಜೀವಾಣುಗಳು ಹೊಟ್ಟೆ ಮತ್ತು ಕರುಳುಗಳಲ್ಲಿ ಉಳಿದು ಮನೆ ಮಾಡಿಕೊಂಡು ಆಹಾರವನ್ನು ಸೇವಿಸುತ್ತಾ ಉಂಡ ಮನೆಗೆ ದ್ರೋಹ ಬಗೆಯುತ್ತವೆ. ಆದ್ದರಿಂದ ಹೊಟ್ಟೆಯನ್ನು ಆಗಾಗ ಪೂರ್ಣವಾಗಿ ಕಲ್ಮಶರಹಿತವಾಗಿಸುತ್ತಾ ಇರಬೇಕಾಗುತ್ತದೆ. ಹಿರಿಯರು ಇದನ್ನು ಹೊಟ್ಟೆ ತೊಳೆಸುವುದು ಎಂದು ಕರೆಯುತ್ತಿದ್ದರು. ಹೊಟ್ಟೆಯೊಳಗಿನ ಕಲ್ಮಶ ಹೋಗಲಾಡಿಸಲು ಉಪ್ಪು ನೀರಿನ ರೆಸಿಪಿ ಎಂಬ ಪ್ರಯೋಗದಿಂದ ಹೊಟ್ಟೆಯನ್ನು ಶುದ್ಧಿ ಮಾಡಿಕೊಳ್ಳುತ್ತಿದ್ದರು. ಇಂದಿನವರು ಅನುಸರಿಸುತ್ತಿದ್ದ ವಿಧಾನವೆಂದರೆ ಹರಳೆಣ್ಣೆಯ ಸೇವನೆ. ಆದರೆ ಇದಕ್ಕೂ ಉತ್ತಮವಾದ ಮತ್ತು ಸುರಕ್ಷಿತವಾದ ಮತ್ತು ಯಾವುದೇ ಅಡ್ಡಪರಿಣಾಮಗಳಿಲ್ಲದ ಇನ್ನೊಂದು ವಿಧಾನವಿದೆ. ಇದು ಅಪ್ಪಟ ನೈಸರ್ಗಿಕವಾಗಿದ್ದು ಹೊಟ್ಟೆಯಲ್ಲಿರುವ ಎಲ್ಲ ಕಲ್ಮಶಗಳು ಹಾಗೂ ಮನೆ ಮಾಡಿಕೊಂಡಿದ್ದ ಹುಳ ಮತ್ತು ಕ್ರಿಮಿಗಳನ್ನು ಹೊರಹಾಕಲು ನೆರವಾಗುತ್ತದೆ. ದೇಹದೊಳಗಿನ ಕಲ್ಮಶ ಹೊರಹಾಕುವ ಮನೆಮದ್ದುಗಳು, ಇದಕ್ಕೆ ಬಳಸಬೇಕಾದ ಸಾಮಗ್ರಿಗಳು ನಿಮ್ಮ ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸದಾ ಇರುವುದೇ ಆಗಿವೆ. ಹೊರಗಿನಿಂದ ತರಬೇಕಾದ ಒಂದೇ ಸಾಮಗ್ರಿ ಎಂದರೆ ಪಪ್ಪಾಯಿ ಎಲೆಗಳು. ಬನ್ನಿ, ಈ ವಿಧಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅರಿಯೋಣ. ಅಗತ್ಯವಿರುವ ಸಾಮಗ್ರಿಗಳು: ಪಪ್ಪಾಯಿ ಎಲೆಯ ರಸ 3 ದೊಡ್ಡ ಚಮಚ, ಜೇನುತುಪ್ಪ 1 ದೊಡ್ಡ ಚಮಚ. ಈ ಮನೆ ಮದ್ದಿನ ಮೂಲಕ ಹೊಟ್ಟೆಯಲ್ಲಿದ್ದ ಮತ್ತು ಕರುಳುಗಳ ಒಳಗೋಡೆಯಲ್ಲಿ ಅವಿಯುತ್ತಿದ್ದ ಅಷ್ಟೂ ಕಲ್ಮಶಗಳು ಮತ್ತು ಕ್ರಿಮಿಗಳು ತೊಳೆಸಲ್ಪಟ್ಟು ಹೊರದಬ್ಬಲ್ಪಡುತ್ತವೆ. ಇದರ ಜೊತೆಗೆ ಈ ಮನೆ ಮದ್ದಿನ ಸೇವನೆಯಿಂದ ಹೊಟ್ಟೆ ಮತ್ತು ಕರುಳುಗಳಲ್ಲಿದ್ದ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೊರಹೋಗಿ ಹೊಟ್ಟೆ ಮತ್ತು ಕರುಳುಗಳು ಶುದ್ಧಗೊಳ್ಳುತ್ತವೆ. ಹಿತ್ತಲ ಗಿಡ ಪಪ್ಪಾಯಿ ಗಿಡದ ಎಲೆಗಳ ಜಬರ್ದಸ್ತ್ ಪವರ್ ಇದು. ಈ ಮದ್ದಿನಲ್ಲಿ ಬಳಸಲಾದ ಜೇನು ಮತ್ತು ಪಪ್ಪಾಯ ಎಲೆಯ ರಸದ ಸಂಯೋಜನೆಯಲ್ಲಿರುವ ವಿವಿಧ ವಿಟಮಿನ್ಗಳು ಮತ್ತು ಖನಿಜಗಳು ಹೊಟ್ಟೆಯ ಒಳಗೋಡೆಯ ಜೀವಕೋಶಗಳು ಹೊಸದಾಗಿ ಹುಟ್ಟಲು ನೆರವಾಗುತ್ತವೆ ಹಾಗೂ ತನ್ಮೂಲಕ ಆರೋಗ್ಯಕರ ಜೀರ್ಣರಸ ಒಸರಲು ನೆರವಾಗುತ್ತದೆ. ತಯಾರಿಕೆಯ ವಿಧಾನವನ್ನು ತಿಳಿದುಕೊಳ್ಳೋಣ. ಇವೆರಡನ್ನು ಒಂದು ಲೋಟದಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಸತತವಾಗಿ 15 ದಿನಗಳವರೆಗೆ ಬೆಳಗ್ಗೆ ಎದ್ದ ತಕ್ಷಣ ಉಪಹಾರಕ್ಕೂ ಮುನ್ನ ನೇರವಾಗಿ ಕುಡಿಯಿರಿ. ಈ ರೀತಿ ನೀವು ತಪ್ಪದೇ ಪಾಲನೆ ಮಾಡಿದ್ದೇ ಆದಲ್ಲಿ ಅದರ ಫಲಿತಾಂಶವನ್ನು ನೀವೇ ನೋಡಬಹುದು. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.